ಮತ್ತೊಂದು ಕಡೆ ಪುತ್ರಿ ಸಮೇತರಾಗಿ ಕೌರವ ಬಿಸಿ ಪಾಟೀಲ್ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ, ಯಾವ ವಿಚಾರಕ್ಕೆ ಬರ್ತಾ ಇದ್ರು? ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಉದ್ದೇಶ ಸೌಜನ್ಯಕ್ಕಾಗಿ ಮತ್ತೆ ಅವರಿಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ, ಅದರ ಜೊತೆಗೆ ಹಿರೇಕೆರೂರು ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಅವರ ಗಮನವನ್ನು ಸೆಳೆದು ಅದಕ್ಕೆ ಒತ್ತು ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಶುಭಾಶಯ ಕೋರಿ ನನ್ನ ತಾಲೂಕಿನ ಸಮಸ್ಯೆಗಳನ್ನು ಅವರಿಗೆ ವಿವರಿಸಿ ಬಂದಿದ್ದೇನೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ತುಂಬ ಸಂತೋಷ ಆಗಿದೆ. ಕಾನೂನಾತ್ಮಕವಾಗಿ ಅವರ ಹತ್ರ ನಾನು ಚರ್ಚೆ ಮಾಡೋ ಸರಿಯಲ್ಲ, ಅದನ್ನು ನ್ಯಾಯಾಲಯದಲ್ಲಿ ನಾವು ಡೆಲ್ಲಿಯಿಂದ ನಿನ್ನೆ ತಾನೇ ಬಂದೆ ನಾನು. ಅಲ್ಲಿ ನಮ್ಮ ನ್ಯಾಯವಾದಿಗಳಾದಂಥ ಮುಕುಲ್ ರೋಟ್ಗಿ ಅವ್ರ ಜೊತೆ ಚರ್ಚೆ ಮಾಡಿ ಬಂದಿದ್ದೇವೆ. ನಮಗೆ ಕಾನೂನಲ್ಲಿ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ಗೌರವ ಇದೆ. ಖಂಡಿತವಾಗಿ ಸ್ಪೀಕರ್ ತಗೊಂಡಂಥ ನಿರ್ಣಯ ಏನು ಸರಿಯಾಗಿಲ್ಲ. ಅವರು ಏಕಪಕ್ಷೀಯವಾಗಿ ರಾಜಕೀಯ ದುರುದ್ದೇಶದಿಂದ ಏನು ಸ್ಪೀಕರ್ ಅವರು ನಿರ್ಣಯ ತಗೊಂಡಿದ್ದಾರೆ. ಈಗ ಅಂತ ಪ್ರಮೇಯ ಇಲ್ಲ. ಈಗ ನೋಡಿ, ತಮಿಳುನಾಡಲ್ಲಿ ಅನರ್ಹಗೊಂಡಂತಹ 17 ಜನ ಶಾಸಕರು ಮತ್ತೆ ಆದೇಶ ಕೋರ್ಟ್ ಆದೇಶದ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಅದು ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಅರ್ಥ ಇಲ್ಲ, ಆದರೆ ಅದನ್ನು ಅವರು ಮಿಸ್ ಇಂಟರ್ಪ್ರಿಟ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ 10th ಶೆಡ್ಯೂಲಲ್ಲಿ ಎಲ್ಲೂ ಆ ಥರ ನಮೂದಾಗಿಲ್ಲ, ಅನರ್ಹಗೊಂಡ್ರೆ ಅವರು ಹೋಗಬಾರ್ದು ಅಂತ. ಆ ಸದಸ್ಯತ್ವ ಸ್ಥಾನಕ್ಕೆ ಅವರು ಅನರ್ಹಗೊಳಿಸಿರ್ತಾರೆ ಹೊರತು ಸಂಪೂರ್ಣವಾಗಿ ಅಲ್ಲ. ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರ್ಬೋದು.